एवं पितरं पतिं गुरुतमं वंदे रमावल्लभं टीकाकृत्पादरु हेळ्तारे निद्रे अंद्रे एनु कॉन्सेप्ट ओळगडे यावाग नमगे निद्रे बरुत्ते अंत हेळिदाग अदु गाढ निद्रे ಪುರಾಣದಲ್ಲಿ ಕೇಳುವಾಗ ಒಂದು 5-5 ನಿಮಿಷ ಬಂದಿರ್ಬೋದು ಬಂದೇ ಇರುತ್ತೆ ಅರ್ಥವಾಗೋದಿಲ್ಲ ಅಂದರೆ ಮಾಡೋದು ಒಳ್ಳೆ ಜಾಗ ಅಂದರೆ ಪುರಾಣಕ್ಕೆ ಬಂದಾಗ ಬರೋಷ್ಟು ನಿದ್ದೆ ಎಂಥ ಸ್ಲೀಪ್ ವೆಲ್ ಹಾಸಿಗೆ ಮೇಲೆ ಮಲ್ಕೊಂಡ್ರು ಬರಲ್ಲ ಇಲ್ಲೇನು ಹಾಸಿಗೆ ಇರಲ್ಲ ಜಮಖಾನೆ ಇರಲ್ಲ ಏನು ದಿಂಬಿರಲ್ಲ ಸೊಳ್ಳೆ ಪರದೆ ಇರಲ್ಲ ಗಲಾಟೆ ಇಷ್ಟರ ಮಧ್ಯ ಒಳ್ಳೆ ನಿದ್ದೆ ಮಾಡಿಬಿಡ್ತಾನೆ ಪುರಾಣ ಅಂದರೆ ಇದು ಗಾಢ ನಿದ್ರೆ ಅಲ್ಲ ಸ್ವಲ್ಪ ಹೊತ್ತೇನೋ ತೂಕಡಿಸ್ತಾ ಇರ್ತೇನೆ ಗಾಢ ನಿದ್ರೆ ಅಂದರೆ ಗಂಟುಗಟ್ಟಲೆ ಮಾಡ್ತೀವಲ್ಲ ಯಾವಾಗ ಮಾಡ್ತೀವಿ ಅಂದರೆ ನಿದ್ರೆ ಮಾಡೋದು ಯಾವಾಗ ಅಂದರೆ ರಾಘವೇಂದ್ರ ಸ್ವಾಮಿಗಳು ಬರೆದಿದ್ದಾರೆ ಸೂತ್ರಕಾರರು ಬರೆದಿದ್ದಾರೆ ಓಂ ತದಭಾವೋ ನಾಡಿಷು ತಚ್ಛ್ರುತೇಹೆ ಆತ್ಮನಿ ಓಂ ಅಂತ ಒಂದು ಸೂತ್ರ ಇದೆ ಅಂದರೆ ಈ ಜೀವನನ್ನು ವಾಯುದೇವರು ಪ್ರಾಜ್ಞನಾಮಕ ಪರಮಾತ್ಮನ ಒಳಗೆ ಪ್ರವೇಶ ಮಾಡಿಸ್ಬಿಟ್ಟಿರ್ತಾರಂತೆ ನೋಡಿ ಗಾಢ ನಿದ್ರಾ ಕಾಲದಲ್ಲಿ ನಾವೆಲ್ಲ ಹೃದಯದಲ್ಲಿ ಭಗವಂತನದು ಒಂದು ಪ್ರಾಜ್ಞ ಅಂತ ಒಂದು ರೂಪ ಇದೆ ಬಲಗಣ್ಣಿನಲ್ಲಿ ವಿಶ್ವ ಕಂಠದಲ್ಲಿ ತೈಜಸ ಹೃದಯದಲ್ಲಿ ಪ್ರಾಜ್ಞ ಅಂತ ಭಗವಂತನ ಒಂದು ರೂಪ ಇದೆ ನಿದ್ರಾಕಾಲದಲ್ಲಿ ಈ ಜೀವನನ್ನು ವಾಯುದೇವರು ಪ್ರಾಜ್ಞನಾಮಕ ಪರಮಾತ್ಮನ ಒಳಗೆ ಪ್ರವೇಶ ಮಾಡಿಸ್ಬಿಟ್ಟಿರ್ತಾರೆ ಅದಕ್ಕೆ ಅವನು ಸುಷುಪ್ತಾವಸ್ಥ ಏನು ಗೊತ್ತಿಲ್ಲದಂಗೆ ಮಲಗಿಬಿಟ್ಟಿರ್ತಾರೆ ಒಳ್ಳೆ ಸುಖ ಅದು ನಿದ್ರೆಯಷ್ಟು ಸುಖ ಯಾವುದೂ ಇಲ್ಲ ನೋಡ್ರಿ ಅದು ಅದಕ್ಕೆ ಟೀಕಾರಾಯರು ಹೊಗಳುತ್ತಾರೆ ನಿದ್ರೆ ಕೊಡ್ತೀಯ ಭಗವಂತ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯ ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲದ ತನಕ ಈ ಎಲ್ಲ ಇಂದ್ರಿಯಗಳು ನಾನಾ ಕೆಲಸಗಳನ್ನು ಮಾಡ್ತಾ ನೋಡ್ತಾ ಒಂದೊಂದು ಇಂದ್ರಿಯಗಳು ಸುಸ್ತಾಗ್ಬಿಟ್ಟಿರುತ್ತಂತೆ ಆ ಸುಸ್ತಾಗಿರ್ತಕ್ಕಂಥ ಇಂದ್ರಿಯಗಳಿಗೆ ಒಳ್ಳೆ ನಿದ್ರೆ ಕೊಟ್ಬಿಡ್ತಾನಂತೆ ಭಗವಂತ ಒಂದು ಗಂಟೆ ನಿದ್ರೆ ಮಾಡಿ ಎದ್ದುಬಿಟ್ರೆ ನೋಡ್ರಿ ತಿರುಗಾ ಹುಮ್ಮಸ್ಸಿನಿಂದ ನಾವು ಕೆಲಸ ಮಾಡ್ತೀವಿ ಅಷ್ಟು ಆಯಾಸ ಪರಿಹಾರ ಮಾಡಿಬಿಡ್ತಾನಂತ್ರಿ ಅದು ಭಗವಂತ ಮಾಡಿರುವ ಒಂದು ದೊಡ್ಡ ಕಾರುಣ್ಯ ಅಂತಾರೆ ಟೀಕಾಕೃತ್ಪಾದರು ಅಲ್ಲಿಗೆ ನಿದ್ರೆ ಅಂದ್ರೇನು ಪ್ರಾಜ್ಞನಾಮಕ ಪರಮಾತ್ಮನ ಒಳಗಡೆ ಪ್ರವೇಶ ಮಾಡೋದಕ್ಕೆ ನಿದ್ರೆ ನಿದ್ರೆಯಿಂದ ಎಚ್ಚರ ಅಂದ್ರೇನು ಅವನಿಂದ ಹೊರಗಡೆ ಬರಬೇಕು ಅಂತ ಅರ್ಥ ಅದು ಆಟೋಮೆಟಿಕ್ ಅಲ್ವಾ ಭಗವಂತನ ಒಳಗೆ ಪ್ರವೇಶ ಮಾಡೋದು ನಿದ್ರೆ ಆದಮೇಲೆ ಎಚ್ಚರ ಅಂದ್ರೇನು ಭಗವಂತನಿಂದ ಹೊರಗಡೆ ಬರೋದು ಅಂತ ಅರ್ಥ ಎಲ್ಲಿ ತನಕ ನಾವು ಭಗವಂತನೇ ಪ್ರಾಜ್ಞನಾಮಕ ಪರಮಾತ್ಮನಿಂದ ಹೊರಗಡೆ ಬರೋದಿಲ್ಲ ಅಲ್ಲಿ ತನಕ ಎಚ್ಚರ ಆಗೋದಿಲ್ಲ ಅದು ಕೋಳಿ ನಾನಕ್ಕೋಗಲಿ ಅಲಾರಾಮನ ಹೊಡಿಲಿ ಇದನ್ನು ವಾಯುದೇವರು ಮಾಡಿಸ್ತಾರಂತೆ ಆದ್ದರಿಂದ ಭಗವಂತನ ಉದರ ಪ್ರವೇಶ ಪ್ರಾಜ್ಞನಾಮಕ ಪರಮಾತ್ಮನ ಪ್ರವೇಶ ನಿದ್ರೆ ಪ್ರಾಜ್ಞನಾಮಕ ಪರಮಾತ್ಮನಿಂದ ಹೊರಗಡೆ ಬರೋದು ಅದು ನಮಗೇನು ಗೊತ್ತಿಲ್ಲ ಅವರು ಕರ್ಕೊಂಬಂದ್ಬಿಡ್ತಾರೆ ವಾಯುದೇವರು ಇದು ಎಚ್ಚರ ಅದನ್ನು ಸೂತ್ರ ಹೇಳ್ತಾ ಇದೆ ಇಡೀ ಜಗತ್ತನ್ನು ಎಬ್ಬಿಸುವವನು ನಮೋ ವಿಶ್ವಪ್ರಬೋಧಾಯ ಇಡೀ ಜಗತ್ತನ್ನು ನಿದ್ರೆಗೆ ಕೊಂಡೊಯ್ಯುವವನು ಭಗವಂತ ಇಡೀ ಜಗತ್ತನ್ನು ಮತ್ತೆ ಜಾಗೃತಾವಸ್ಥೆಗೆ ಅಭಿಮಾನಾವಸ್ಥೆಗೆ ತಂದುಕೊಡುವವನು ಕೂಡ ಭಗವಂತ ಅದನ್ನು ರುದ್ರದೇವರು ಹೇಳ್ತಾರೆ ನಮೋ ವಿಶ್ವಪ್ರಬೋಧಾಯ ನನ್ನನ್ನು ಸೇರಿ ಅಂತಾರೆ ರುದ್ರದೇವರು ನನ್ನನ್ನೂ ಸೇರಿ ನಿದ್ರೆ ಮಾಡಿಸುವವನು ನಾರಾಯಣ ನನ್ನನ್ನೂ ಸೇರಿ ಎಬ್ಬಿಸುವವನು ಭಗವಂತ ಇಂತಹ ವಿಶ್ವ ಪ್ರಬೋಧಾಯ ನಮಃ ಇದಕ್ಕೆ ಇನ್ನೊಂದು ಅರ್ಥ ಇದೆ ವಿಶ್ವ ಪ್ರಬೋಧಾಯ ಪ್ರಬೋಧ ಅಂದರೆ ಸಂಸ್ಕೃತದಲ್ಲಿ ವಿಶೇಷ ಜ್ಞಾನ ಅಂತ ಅರ್ಥ ಬೋಧ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಒಂದು ಅರ್ಥ ಇದೆ ಪ್ರಬೋಧ ಅಂತ ಪೂರ್ತಿ ತಗೊಂಡ್ಬಿಟ್ಟಾಗ ಎಬ್ಬಿಸುವುದು ಅಂತ ಅರ್ಥ ಬಂದ್ಬಿಡುತ್ತೆ ಪ್ರ ಬೇರೆ ತೆಗೆದುಬಿಟ್ಟು ಬೋಧ ಅಷ್ಟೇ ತಗೊಂಡ್ರೆ ಬೋಧ ಅಂದರೆ ಸಂಸ್ಕೃತದಲ್ಲಿ ಜ್ಞಾನ ಅಂತ ಅರ್ಥ ಪೂರ್ಣ ಬೋಧ ಪೂರ್ಣ ಬೋಧ ಅಂತ ಯಾಕೆ ಕರೀತಾರೆ ಶ್ರೀಮದ್ ಆಚಾರ್ಯರನ್ನ ತುಂಬ ಜ್ಞಾನ ಉಳ್ಳವರಾದ್ದರಿಂದಲೇ ಅವರಿಗೆ ಶ್ರೀ ಪೂರ್ಣ ಬೋಧ ಬೋಧ ಅಂದರೆ ಸಂಸ್ಕೃತದಲ್ಲಿ ಜ್ಞಾನ ಅಂತ ಅರ್ಥ ಅಲ್ಲಿಗೆ ಪ್ರಬೋಧ ಅಂದರೆ ಅತ್ಯುತ್ಕೃಷ್ಟವಾದ ಜ್ಞಾನ ಯಾವುದು ಅತ್ಯುತ್ಕೃಷ್ಟವಾದ ಜ್ಞಾನ ಯಾವುದು ಅಂದರೆ ಅಪರೋಕ್ಷ ಜ್ಞಾನ ಅದಕ್ಕಿಂತ ಶ್ರೇಷ್ಠವಾದದ್ದು ಜ್ಞಾನ ಏನಿಲ್ಲ ಇವತ್ತು ನಮಗೆ ಬಂದಿರೋ ಜ್ಞಾನ ಎಲ್ಲ ಇನ್ನೊಬ್ಬರನ್ನ ಕೇಳಿ ತಿಳ್ಕೊಂಡಿರೋದು ಅಥವಾ ನಾವು ಓದಿ ತಿಳ್ಕೊಂಡಿರೋದು ಗುರುಗಳಿಂದ ತಿಳ್ಕೊಂಡಿರೋದು ಭಗವಂತ ಹಿಂಗಿದ್ದಾನೆ ಹಂಗಿದ್ದಾನೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಲ್ಲಪ್ಪ ರಾಮದೇವರು ಹಿಂಗಿದ್ದಾರೆ ಬಿಲ್ಲು ಬಾಣ ಇಟ್ಕೊಂಡಿದ್ದಾರೆ ನೀವೇನು ಹೋಗಿ ನೋಡಿದ್ದೀರಾ ಯಾರು ಹೋಗಿ ನೋಡಿಲ್ಲ ಆದರೆ ರಾಮಾಯಣದಲ್ಲಿದೆ ವಿಗ್ರಹಗಳನ್ನು ನೋಡ್ತೀವಿ ದೊಡ್ಡವರು ಹೇಳುತ್ತಾರೆ ಧನುರ್ಧಾರಿ ಭಗವಂತ ಕೋದಂಡ ಪಾಣಿ ಇನ್ನೊಬ್ಬರನ್ನ ಕೇಳಿ ತಿಳ್ಕೊಂಡಿರೋದೇ ಹೊರತು ನಾವೇನು ಭಗವಂತನನ್ನು ನೋಡಿಲ್ವಲ್ಲ ಅದಕ್ಕೆ ಜ್ಞಾನ ಅಂತ ಕರೀತಾರೆ ಇದಕ್ಕೆ
ಬೋಧ, ನಮಗೆ ಬೋಧ ಇದೆ, ಪ್ರಬೋಧ ಇಲ್ಲ. ಪ್ರಬೋಧ ಅಂದರೆ ನಾವೇ ಭಗವಂತನ ನೋಡ್ಬಿಡಬೇಕು, ನಾವೇ ಆ ರಾಮರೂಪವನ್ನು ನೋಡಬೇಕು, ನಾವೇ ಹಯಗ್ರೀವ ರೂಪವನ್ನು ನೋಡಬೇಕು, ಅದಕ್ಕೆ ಪ್ರಬೋಧ ಅಂತ ಕರೀತಾರೆ. ಅದಕ್ಕೆ ಪ್ರಬೋಧ ಅಂದರೆ ಅಪರೋಕ್ಷ ಜ್ಞಾನ ಅಂತ ಅರ್ಥ. ವಿಶ್ವ, ವಿಶ್ವ ಶಬ್ದಕ್ಕೆ ಜಗತ್ತು ಅಂತ ಅರ್ಥ. ಜಗತ್ತು ಅಂದರೆ ಜಗತ್ತಿನಲ್ಲಿರೋರು ಎಲ್ಲರೂ ಅಲ್ಲ, ಇದಕ್ಕೆ ಸಜ್ಜನ ಜಗತ್ತು ಅಂತ ಕರೀತಾರೆ. ಸಜ್ಜನ ಜಗತ್ತು ಅಂದರೆ ಯಾರ್ಯಾರು ಅಪರೋಕ್ಷ ಜ್ಞಾನಕ್ಕೆ ಅರ್ಹರಾಗಿದ್ದಾರೆ ಅಂತಹ ಸಜ್ಜನರು, ಈಗ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ವ್ಯಾಸರಾಜರಾಗಿರ್ಬೋದು, ಶ್ರೀಪಾದರಾಜರಾಗಿರ್ಬೋದು, ರಘೋತ್ತಮ ಸ್ವಾಮಿಗಳಾಗಿರ್ಬೋದು, ವಾದಿರಾಜರಾಗಿರ್ಬೋದು, ಇಂತಹ ಸಜ್ಜನ ಜಗತ್ತಿಗೆ ಪ್ರಬೋಧ, ಅಪರೋಕ್ಷ ಜ್ಞಾನವನ್ನು ಕೊಡುವವನಾದ್ದರಿಂದ ಭಗವಂತನಿಗೆ ವಿಶ್ವಪ್ರಬೋಧ ಅಂತ ಕರೀತಾರೆ. ಇಂತಹ ವಿಶ್ವಪ್ರಬೋಧ ನೀನು, ಇಡೀ ಸಜ್ಜನ ಜಗತ್ತಿಗೆ ಅಪರೋಕ್ಷ, ನಿನ್ನ ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಉದ್ಧಾರ ಮಾಡುವವನು ನೀನು, ಆದ್ದರಿಂದ ನೀನು ವಿಶ್ವಪ್ರಬೋಧ. ಅಥವಾ ಸಂಸ್ಕೃತದಲ್ಲಿ ವಿಶ್ವ ಶಬ್ದಕ್ಕೆ ವಾಯುದೇವರು ಅಂತ ಒಂದು ಅರ್ಥ ಇದೆ. ಆ ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭುಹು ಅನ್ನುವಾಗ ಒಂದರ್ಥ ಬರೆದಿದ್ದಾರೆ, ವಿಶ್ವ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ. ವಿಶ್ವಪ್ರಬೋಧಾಯ ಅಂದರೆ ವಾಯುದೇವರಿಗೆ ಚೆನ್ನಾಗಿ ಜ್ಞಾನ ಕೊಡುವವನು ಅಂತ ಅರ್ಥ. ಅದಕ್ಕೆ ಭಗವಂತನಿಗೆ ವಿಶ್ವಪ್ರಬೋಧ ಅಂತ ಕರೀತಾರೆ. ವಿಶ್ವ ಶಬ್ದಕ್ಕೆ ವಾಯು ಅಂತ ಅರ್ಥ. ವಿಶ್ವನಾಮಕ ವಾಯುದೇವರಿಗೆ ಪ್ರಬೋಧ ಯಾರಿಂದ ಉಂಟಾಗತ್ತೋ ಅವನು ವಿಶ್ವಪ್ರಬೋಧ. ಅಥವಾ ವಿಶ್ವ ಅಂದರೆ ನಾವೆಲ್ಲರೂ ಸಾಮಾನ್ಯರು, ನಾವೇ ನಮಗೆಲ್ಲರಿಗೂ ಪ್ರಬೋಧ, ಒಳ್ಳೆಯ ಜ್ಞಾನ ಯಾರಿಂದ ಉಂಟಾಗತ್ತೆ ಅವನಿಗೆ ವಿಶ್ವಪ್ರಬೋಧ ಅಂತ ಕರೀತಾರೆ. ಎರಡೆರಡು ಅರ್ಥ ಅದು. ಜಗತ್ತನ್ನು ಎಬ್ಬಿಸುವವನು ಅಂತ ಒಂದು ಅರ್ಥ, ಜಗತ್ತಿಗೆ ಜ್ಞಾನವನ್ನು ಕೊಡುವವನು ಅಂತ ಅರ್ಥ. ಇವತ್ತೇನಾದರೂ ನಮಗೆ ಸ್ವಲ್ಪ ಜ್ಞಾನ ಇದೆ ಅಂದರೆ ಅದು ಭಗವಂತ ಕೊಟ್ಟಿರೋದು. ನಾನು ಮೊನ್ನೆ ನೋಡಿದ್ವಿ, ದಕ್ಷ ಪ್ರಜಾಪತಿಯ ಶಾಪದ ಸಂದರ್ಭದಲ್ಲಿ ಜ್ಞಾನ ಅನ್ನೋದು ಭಗವಂತನ ಪೋರ್ಟ್ಫೋಲಿಯೋ ಇರುತ್ತದೆ. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂದ, ಮೋಕ್ಷ. ಪ್ರಬೋಧ ಅಂದರೆ ಜ್ಞಾನ. ಅದು ಎಂಥ ಜ್ಞಾನ? ಯಾವುದೋ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಜಾಗ್ರಫಿ ಅಲ್ಲ. ಪ್ರಬೋಧ ಅಂದರೆ ಭಗವಂತನ ಜ್ಞಾನ, ಮೋಕ್ಷಕ್ಕೆ ಕಾರಣಭೂತವಾದ ಜ್ಞಾನ. ಈ ಶಾಸ್ತ್ರಗಳಿದೆಯಲ್ಲ, ಈ ಫಿಸಿಕ್ಸು, ಕೆಮಿಸ್ಟ್ರಿ, ಜುವಾಲಜಿ, ಬಯಾಲಜಿ, ಬಾಟ್ನಿ, ಇದೆಲ್ಲ ಜೀವನೋಪಾಯಕ್ಕೆ ಬೇಕಾದ ಜ್ಞಾನವೇ ಹೊರತು ಮೋಕ್ಷಕ್ಕೆ ಬೇಕಾದ ಜ್ಞಾನ ಅಲ್ಲ. ನಮಗಿವತ್ತು ಬೇಕಾಗಿರೋದು ಮೋಕ್ಷಕ್ಕೆ ಬೇಕಾದ ಜ್ಞಾನ, ಇದಕ್ಕೆ ಪ್ರಬೋಧ ಅಂತ ಕರೀತಾರೆ. ಇಂತಹ ಮೋಕ್ಷವನ್ನು ತಂದುಕೊಡುವ ಜ್ಞಾನವನ್ನು ಜಗತ್ತಿಗೆ ತಂದುಕೊಡುವವನಾದ್ದರಿಂದ ಭಗವಂತನಿಗೆ ವಿಶ್ವಪ್ರಬೋಧ ಅಂತ ಕರೀತಾರೆ. ಹೃಷೀಕೇಶೇಂದ್ರಿಯಾತ್ಮನೇ. ಹೃಷೀಕೇಶ ಅಂದರೆ ಸರ್ವೇಂದ್ರಿಯ ಪ್ರೇರಕ ಅಂತ ಅರ್ಥ. ನಿನ್ನೆ ನೋಡಿದ್ವಿ ನಾವು, ಮೊನ್ನೆ ಧ್ರುವರಾಜರ ಚರಿತ್ರೆಯಲ್ಲಿ, ಯೋಂತ ಪ್ರವಿಶ್ಯ ಮಮ ವಾಚಮಿಮಂ ಪ್ರಸುಪ್ತಾಂ, ಇಡೀ ಇಂದ್ರಿಯಗಳ ಒಳಗೆ ಇದ್ದು ಜಗತ್ತನ್ನು ಎಚ್ಚರಿಸುವವನಾದ್ದರಿಂದ, ಅದಕ್ಕೆ ಶಕ್ತಿಯನ್ನು ಕೊಡೋದರಿಂದ ಭಗವಂತನಿಗೆ ಹೃಷೀಕೇಶ ಅಂತ ಕರೀತಾರೆ. ಪೂರ್ಣಾಯ ನಮಃ. ಈ ರುದ್ರಗೀತ ಇದೆಯಲ್ಲ, ಇದು ಬಹಳ ದೊಡ್ಡದು ಮತ್ತು ಬಹಳ ಕಷ್ಟ. ಇದು ನಾವಿನ್ನ 1, 2, 3, 4, 5 ಲೈನ್ ನೋಡಿದ್ವಿ, ಇದರಲ್ಲಿ 50 ಲೈನ್ ಇದೆ. ಇದು ನಾವಿನ್ನ 5ನೇ ಲೈನ್ ನೋಡಿರೋದು, ಇಡೀ ಚತುರ್ಥ ಸ್ಕಂದ ಮುಗಿಸ್ಬೇಕು ನಾವು. ಅದಕ್ಕೆ ಭಾಗವತ ತುಂಬ ಕಷ್ಟ ಅಂತ ತಿಳ್ಕೊಳ್ರಿ, ಸಾಕು. ಸುಲಭ ನಮಗೆಲ್ಲ ಗೊತ್ತಿದೆ ಅಂತ ನಾವು ಅನ್ಕೋಬಾರದು. ಭಾಗವತದಲ್ಲಿ ನಮಗೆ ಗೊತ್ತಿಲ್ಲದೆ ಇರೋದು ತುಂಬ ಇದೆ. ಭಾಗವತ ಒಂದು ದೊಡ್ಡ ಮಹಾನ್ ಗ್ರಂಥ, ನಾವಲ್ಲೆಲ್ಲೋ ಒಂದು ಭಾಗ ಅಂತ ಕಿಂಚಿತ್ ತಿಳ್ಕೊಂಡಿದ್ದೀವಿ ಅಂತ ಇಷ್ಟು ಹೇಳಿದ್ರೆ ಭಗವಂತ ಅನುಗ್ರಹ ಮಾಡ್ತಾನಂತೆ. ಅದು ದೊಡ್ಡ ಸಾಗರ, ಅದು ಕ್ವಾಂಟಿಟಿಲೂ ಅಷ್ಟೇ, ಕ್ವಾಲಿಟಿಲೂ ಅಷ್ಟೇ, ಮತ್ತು ರಹಸ್ಯದಲ್ಲೂ ಅಷ್ಟೇ. ತುಂಬ ರಹಸ್ಯ ಗ್ರಂಥ ಅದು. ಭಗವಂತನಿಗೆ ಪೂರ್ಣ ಅಂತ ಕರೀತಾರೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಛತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಭಗವಂತನಿಗೆ ಪೂರ್ಣ ಅಂತ ಕರೀತಾರೆ. ಏನಂತ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು ಅಂದರೆ, ಇದಕ್ಕೆ ಭೂಮಾ ಗುಣ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಪೂರ್ಣ ಅನ್ನೋದಕ್ಕೆ ಇನ್ನೊಂದು ಪರ್ಯಾಯ ಶಬ್ದ ಭೂಮಾ ಅಂತ. ಓಂ ಭೂಮಾ ಸಂಪ್ರಸಾದಾತ್ ಅದ್ಯುಪದೇಶಾತ್ ಓಂ ಅಂತ ಸೂತ್ರ. ಓಂ ಭೂಮ್ನಃ ಕೃತವಜ್ಜಾಯಸ್ತ್ವಂ ತಥಾಹಿ ದರ್ಶಯತಿ ಓಂ ಅಂತ ಒಂದು ಸೂತ್ರ, ಎರಡು ಸೂತ್ರ ಇದೆ ಈ ಭೂಮಾಗುಣದ ಬಗ್ಗೆ. ಏನು ಹಂಗಂದ್ರೆ ಅಂದರೆ, ಭಗವಂತನನ್ನು ಏನಂತ ಉಪಾಸನೆ ಮಾಡಬೇಕು ಅಂತ ಪ್ರಶ್ನೆ ಬಂತು. ಈಗ ಭಗವಂತ ಜ್ಞಾನಸ್ವರೂಪ, ಸತ್ತು ಚತು ಚಿತು ಆನಂದ ಆತ್ಮ, ಸಚ್ಚಿದಾನಂದಾತ್ಮ ಅಂತ ಎಲ್ಲರೂ ಉಪಾಸನೆ ಮಾಡಬೇಕು. ಭಗವಂತ ದೋಷದೂರ, ಭಗವಂತ ಆನಂದ ಸ್ವರೂಪ, ಸತು ನಿರ್ದುಷ್ಟ, ಚಿತು ಜ್ಞಾನಸ್ವರೂಪ,
ಆನಂದ ಸುಖ ಸ್ವರೂಪ ಆತ್ಮ ಸ್ವಾಮಿ. ನೋಡಿ, ಭಗವಂತನ ಮುಂದೆ ಕೈ ಜೋಡಿಸಿ, ಶ್ರೀನಿವಾಸ ದೇವರ ಮುಂದೆ ಕೈ ಜೋಡಿಸಿದಾಗ ಭಗವಂತ ಸಚ್ಚಿದಾನಂದಾತ್ಮ ಅಂತ ಇಷ್ಟು ಹೇಳಿಬಿಟ್ರೆ ನೋಡ್ರಿ ರೈಟ್ ಅಂದ್ಬಿಡ್ತಾನಂತೆ ಭಗವಂತ. ಅದಕ್ಕೆ ಅರ್ಥ ತಿಳ್ಕೊಬಿಡ್ಬೇಕು. ಸತ್ತು ಅಂದರೆ ದೋಷ ದೂರ, ಚಿತ್ ಅಂದರೆ ಜ್ಞಾನಸ್ವರೂಪ, ಆನಂದ ಅಂದರೆ ಆನಂದ ಸುಖ ಸ್ವರೂಪ, ಆತ್ಮ ಅಂದರೆ ಸ್ವಾಮಿ. ಸಚ್ಚಿದಾನಂದಾತ್ಮ ನಿನಗೆ ನಮಸ್ಕಾರ ಅಂತ ಹೇಳಿದ್ರೆ ಭಗವಂತ ರೈಟ್ ಅಂತಾನಂತೆ, ಸರಿಯಾಗಿ ತಿಳ್ಕೊಂಡಿದ್ಯಾ ನನ್ನನ್ನು. ಈ ಸಚ್ಚಿದಾನಂದ ಆತ್ಮ ಅನ್ನೋದನ್ನು ಅಂದರೆ ಭಗವಂತನಲ್ಲಿರುವ ಗುಣಗಳನ್ನು ಏನಂತ ಉಪಾಸನೆ ಮಾಡಬೇಕು ಅಂದಾಗ ಭೂಮ ಅಂತ ಒಂದು ಸೂತ್ರ ಹೊರಡ್ತು. ಭೂಮ ಅಂದರೆ ಪೂರ್ಣ ಅಂತ ಅರ್ಥ. ಅದಕ್ಕೊಂದು ಸೂತ್ರ ಇದೆ, ಓಂ ಪರಮತ ಸೇತೂನ್ ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ ಓಂ ಅಂತ ಒಂದು ಸೂತ್ರ, ಓಂ ಕಾರ್ಯಾಖ್ಯಾನಾದ ಪೂರ್ವಂ ಓಂ ಅಂತ ಒಂದು ಸೂತ್ರ. ಆ ಎರಡು ಸೂತ್ರವನ್ನು ಟೀಕಾಕೃತ್ವಾದರೂ ತೋರಿಸ್ತಾರೆ, ಇರಲಿ, ಅದೆಲ್ಲ ತುಂಬ ಜಾಸ್ತಿ ಆಗ್ಬಿಡುತ್ತೆ. ಏನಂತ ಸ್ತೋತ್ರ ಮಾಡಬೇಕು ಭಗವಂತನನ್ನ ಅಂದರೆ ಪೂರ್ಣ ಅಂತ ಸ್ತೋತ್ರ ಮಾಡಬೇಕಂತೆ. ಈಗ ನೋಡ್ರಿ, ಭಗವಂತನ ಹತ್ರ ಜ್ಞಾನ ಇದೆ. ಭಗವಂತ ನೀನು ಜ್ಞಾನವುಳ್ಳವನು ಅಂತ ಅಷ್ಟೇ ಸ್ತೋತ್ರ ಮಾಡಿದ್ರೆ ನಮ್ಮ ಹತ್ರನೂ ಜ್ಞಾನ ಇದೆ, ನಮಗೆ ಜ್ಞಾನ ಇಲ್ವಾ? ಜ್ಞಾನ ಇರೋದಕ್ಕೆ ಬಂದು ಕೂತಿರೋದಿಲ್ಲ. ಒಂದು ಗಂಟೆ ಹೊತ್ತು, ಇದು ಅಧಿಕ ಮಾಸ, ಈ ಅಧಿಕ ಮಾಸದಲ್ಲಿ ಗುರುವಾರ, ಅದರಲ್ಲೂ ಪೂರ್ಣಿಮಾ ಇವತ್ತು ಪರ್ವಕಾಲ, ಈ ಒಂದು ಗಂಟೆಗಳ ಕಾಲ ಭಾಗವತ ಕೇಳಿದ್ರೆ ಪುಣ್ಯ ಆಗ ಬರುತ್ತೆ, ಭಗವಂತ ಪ್ರೀತನಾಗ್ತಾನೆ ಅನ್ನೋ ಜ್ಞಾನ ಇದ್ದಿದ್ದಕ್ಕೆ ಇಲ್ಲಿ ಬಂದು ಕೂತಿರೋದು. ಇಲ್ಲೇ ಇನ್ನು ಎಲ್ಲೆಲ್ಲೋ ಕೂತ್ಕೋತಾ ಇದ್ವಿ ಈ ಒಂದು ಗಂಟೆ. ಆದರೆ ನಮಗೂ ಜ್ಞಾನ ಇದೆ, ಭಗವಂತನಿಗೂ ಜ್ಞಾನ ಇದೆ. ಹಾಗಾದ್ರೆ ಇಬ್ಬರು ಈಕ್ವಲ್ ಆಗ್ಬಿಟ್ವಲ್ಲ ನಾವು? ಇಬ್ಬರತ್ರ ಜ್ಞಾನ ಇದೆ ಅಂದರೆ ವಿ ಆರ್ ಈಕ್ವಲ್ ಟು ಪರಮಾತ್ಮ ಇನ್ ದಿಸ್ ಅಂತಾಗತ್ತೆ. ಅದನ್ನು ಈ ಸೂತ್ರ ನಿರಾಕರಣೆ ಮಾಡ್ತಾ ಇದೆ. ನಿನ್ನತ್ರ ಜ್ಞಾನ ಇದೆ, ಅವನತ್ರ ಪೂರ್ಣ ಜ್ಞಾನ ಇದೆ. ನೋಡಿ, ಜ್ಞಾನಕ್ಕೆ ಅದನ್ನು ಜೋಡಿಸ್ಬೇಕಂತೆ. ಭಗವಂತ ನೀನು ಪೂರ್ಣ ಜ್ಞಾನವುಳ್ಳವನು, ನಾನು ಅಲ್ಪಜ್ಞಾನವುಳ್ಳವನು. ಆ ನನ್ನ ಹತ್ರ ಇರತಕ್ಕಂಥ ಅಲ್ಪಜ್ಞಾನವೂ ಕೂಡ ನಿನ್ನ ಅಧೀನ, ನೀ ಕೊಟ್ಟಿದೆಯಾ ಅದಿದೆ. ಈಗ ಮಗು ಹತ್ರ ಒಂದು ರೂಪಾಯಿ ಇರುತ್ತೆ, ತಂದೆ ಹತ್ರ 100 ರೂಪಾಯಿ ಇರುತ್ತೆ, ಇಬ್ಬರತ್ರ ದುಡ್ಡಿದೆ. ದುಡ್ಡಿದೆ ಅಂತ ಮಗುನೂ ಹೇಳುತ್ತೆ, ದುಡ್ಡಿದೆ ಅಂತ ತಂದೆನೂ ಹೇಳ್ತಾನೆ. ದುಡ್ಡು ಅಂದರೆ ಎರಡಕ್ಕೂ, 1 ರೂಪಾಯಿಗೂ ದುಡ್ಡು ಅಂತ ಕರೀತಾರೆ, 100 ರೂಪಾಯಿಗೂ ದುಡ್ಡು ಅಂತ ಕರೀತಾರೆ. ಮಗುನೂ ಹೇಳುತ್ತೆ ನನ್ನ ಹತ್ರ ದುಡ್ಡಿದೆ, ತಂದೆನೂ ಹೇಳ್ತಾನೆ ನನ್ನ ಹತ್ರ ದುಡ್ಡಿದೆ. ಈ ದುಡ್ಡು ಅನ್ನೋದು ಕಾಮನ್ ಆಗಿದ್ರೂ ಕೂಡ ತಂದೆ ಹತ್ರ 100 ರೂಪಾಯಿ ಇದೆ, ಮಗನ ಹತ್ರ 1 ರೂಪಾಯಿ ಇದೆ. ಅಷ್ಟೇ ಅಲ್ಲ, ಆ ಮಗನಿಗೆ ಕೊಟ್ಟಿರೋ 1 ರೂಪಾಯಿಯು ತಂದೆ ಕೊಟ್ಟಿರೋದು, ಅದೆಲ್ಲಿ ಸಂಪಾದಿಸ್ಕೊಂಬರುತ್ತೆ? ಹಾಗೆ ನಮಗೆ ಕೊಟ್ಟಿರುವ ಜ್ಞಾನ ಭಗವಂತ ಕೊಟ್ಟಿರೋ ಜ್ಞಾನ. ಭಗವಂತನಿಗೆ ಯಾರೂ ಕೊಟ್ಟಿಲ್ಲದೆ ಇರೋ ಸ್ವತಂತ್ರ ಸರ್ವತ್ರ ಸಮರ್ಥ ಸಂಪೂರ್ಣ ಸ್ವರೂಪ ಜ್ಞಾನ. ಅದು ಎಂಥದ್ದು? ಪೂರ್ಣ. ಆ ಪೂರ್ಣ ಶಬ್ದ ಅವನಲ್ಲಿರುವ ಎಲ್ಲವೂ ಪೂರ್ಣ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದೆ. ಅದಕ್ಕೆ ರಾಯರು ಹೇಳ್ತಾರೆ, ಭಗವಂತನನ್ನ ಏನೇನು ವಿಶೇಷಣಗಳಿಂದ ನೀವು ಸ್ತೋತ್ರ ಮಾಡ್ತೀರಾ ಅದರ ಜೊತೆಯೆಲ್ಲ ಈ ಪೂರ್ಣ ಸೇರಿಸ್ಕೊಂಬಿಡ್ರಿ. ಪೂರ್ಣ ಜ್ಞಾನ, ಪೂರ್ಣಾನಂದ, ಪೂರ್ಣ ಶಕ್ತಿ, ಪೂರ್ಣ ಪರಾಕ್ರಮ, ಪೂರ್ಣ ಬಲ, ಪೂರ್ಣ ಕಾರುಣ್ಯ, ಎಲ್ಲವೂ ಪೂರ್ಣ 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 ಪೂರ್ಣ. ಅದಕ್ಕೆ ಅವನಿಗೆ ಪೂರ್ಣ ಅಂತ ಹೆಸರು. ಅದನ್ನು ಪೂರ್ಣಮದ ಪೂರ್ಣಮಿದಂ, ಮೂಲ ರೂಪ ಪೂರ್ಣ, ಅವತಾರ ರೂಪ ಪೂರ್ಣ ಅಂತ ಹೇಳಿರೋದು. ರುದ್ರದೇವರು ಹೇಳ್ತಾರೆ, ಪೂರ್ಣ ಭೂಮ ಪೂರ್ಣಾಯ ನಿವೃತಾತ್ಮನೇ ಸ್ವರ್ಗಾಪವರ್ಗದ್ವಾರಾಯ. ಅಪವರ್ಗ ಅಂದರೆ ಮೋಕ್ಷ. ಸಂಸ್ಕೃತದಲ್ಲಿ ಅಪವರ್ಗ ಅಂದರೆ ಶಾಸ್ತ್ರದಲ್ಲಿ ಮೋಕ್ಷ. ಮೋಕ್ಷಕ್ಕೆ ಹೋಗಬೇಕಾದ್ರೆ ಭಗವಂತನ ಹತ್ರನೇ ಹೋಗ್ಬೇಕು. ನೋಡ್ರಿ, ಒಂದು ಏಕನಿಷ್ಠ ಧರ್ಮ ಅದು. ಯಾರ ಹತ್ರನೂ ಹೋದರೂ ಕೂಡ ಮೋಕ್ಷ ಸಿಗೋದಿಲ್ಲ. ರುದ್ರದೇವರು ಹೇಳ್ತಾರೆ, ನನ್ನ ಹತ್ರನೂ ಮೋಕ್ಷ ಸಿಗೋದಿಲ್ಲ ಅಂದ್ಬಿಡ್ತು. ಮೋಕ್ಷ ಬೇಕು ಅಂದರೆ ಕೇವಲ ಭಗವಂತನ ಹತ್ರ ಹೋಗ್ಬೇಕು. ರುದ್ರದೇವರನ್ನು ಆರಾಧನೆ ಮಾಡಿದ್ರೆ ಮೋಕ್ಷ ಸಿಗ್ಬೋದಾ? ಹರಿವಂಶದಲ್ಲಿ ಒಂದು ಕಥೆ ಇದೆ, ಘಂಟಾಕರ್ಣ ಅಂತ ಎರಡು ಪಿಶಾಚಿಗಳು. ಅದು ರುದ್ರದೇವರ ಭಕ್ತರು ಆ ಎರಡು ಪಿಶಾಚಿಗಳು. ವಿಷ್ಣು ತಲೆ ಕಂಡ್ರೆ ಆಗಲ್ಲ ಪಿಶಾಚಿಗಳಿಗೆ. ಜನ್ಮದಲ್ಲಿ ಒಮ್ಮೆ ಆದರೂ ಅದು ಬಾಯಲ್ಲಿ ವಿಷ್ಣು ಶಿವ ಕೃಷ್ಣ ನಾರಾಯಣ ಅಂತ ಹೇಳಿಲ್ಲ. ಅದು ಅಷ್ಟೇ ಅಲ್ಲ, ಬೇರೆ ಯಾರಾದರೂ ವಿಷ್ಣು ಅಂತ ಅಂದುಬಿಟ್ರೆ ನಮ್ಮ ಕಿವಿ ಮೇಲೆ ಬೀಳಬಾರದು ಅಂತ ಹೇಳಿ ಅದು ಎರಡೂ ಕಿವಿಗೆ ಗಂಟೆ ಕಟ್ಕೊಂಡ್ಬಿಟ್ಟಿತ್ತಂತೆ. ಅದು ಯಾರಾದರೂ ವಿ ಅಂದರೆ ಹಿಂಗೆ ಅಲ್ಲಾಡಿಸ್ಬಿಡೋದಂತೆ, ಗಂಟೆ ಕೇಳಿಸ್ಬಾರ್ದು ನಮಗೆ. ಅದಕ್ಕೆ ಘಂಟಾಕರ್ಣ ಅಂತ ಹೆಸರು ಆ ಎರಡು ಪಿಶಾಚಿಗೆ. ಅದು ರುದ್ರದೇವರ ಹತ್ರ ಹೋಯ್ತು ಒಂದ್ಸಲ, ರುದ್ರದೇವರೇ ನಮಗೆ ಮೋಕ್ಷ ಬೇಕು. ಮಹಾ ರುದ್ರದೇವರ ಭಕ್ತರು ಅದು ಎರಡು ಪಿಶಾಚಿಗಳು. ಭೋ ಅಂತ ಚೆನ್ನಾಗಿ ಸ್ತೋತ್ರ ಮಾಡ್ತು ರುದ್ರದೇವರನ್ನ. ಗಂಗಾಧರ ಕೈಲಾಸವಾಸ ಪಾರ್ವತಿಪತಿ ಭೋ
ಮೋಕ್ಷ ಬೇಕು ಸ್ವಾಮಿ. ಆಗ ರುದ್ರದೇವರು ಹೇಳುತ್ತಾರೆ, ಪರಿ ಇದು ಹರಿವಂಶದಲ್ಲಿ ಘಂಟಾಕರ್ಣ, ನೀನು ನನ್ನ ತುಂಬ ಭಕ್ತ ಆಗಿದೆಯಾ, ಸಂತೋಷ. ಆದರೆ ನೀ ಕೇಳ್ತಾ ಇರೋದಿದೆಯಲ್ಲ ಮೋಕ್ಷ, ನನ್ನ ಕೈಲಿ ಕೊಡಕ್ಕಾಗೋದಿಲ್ಲ, ನನಗಾ ಯೋಗ್ಯತೆ ಇಲ್ಲ, ನನಗಾ ಪವರ್ ಇಲ್ಲ. ಅಹಂ ಜ್ಞಾನಪ್ರದೋ ವತ್ಸ ಮೋಕ್ಷದಸ್ತು ಜನಾರ್ದನ. ರುದ್ರದೇವರು ಹೇಳೋ ಮಾತು, ನಾನು ಜ್ಞಾನ ಕೊಡ್ತೀನಿ, ಭಗವಂತನ ಜ್ಞಾನ ಕೊಡ್ತೀನಿ ನಾನು, ಆದರೆ ಮೋಕ್ಷ ಅದು ಜನಾರ್ದನ, ಭಗವಂತ ಕೊಡೋದು ಕೂಸು. ಹೇ ಘಂಟಾಕರ್ಣ, ಭಗವಂತನನ್ನು ನೀನು ಸ್ತೋತ್ರ ಮಾಡು, ನಿಮಗೆ ಮೋಕ್ಷ ಬೇಕು ಅಂದರೆ. ರುದ್ರದೇವರು ಹೇಳೋ ಮಾತು ಅದು. ಅದನ್ನು ಅವ್ರು ಹೇಳ್ತಾ ಇದ್ದಾರೆ, ಅವರೇ ಹೇಳ್ತಾ ಇದ್ದಾರೆ. ಅಪವರ್ಗಾಯ ನಮಃ, ಅಪವರ್ಗದ್ವಾರ ಅಂದರೆ ಮೋಕ್ಷದ್ವಾರ ಭಗವಂತ. ಅಂದರೆ ಮೋಕ್ಷ ಬೇಕು ಅಂದರೆ ಇವತ್ತು ಭಗವಂತನನ್ನು ಆರಾಧನೆ ಮಾಡಬೇಕು. ಓಂ ತನ್ನಿಷ್ಟಸ್ಯ ಮೋಕ್ಷೋಪದೇಶಾತ್ವೋ, ಓಂ ಮುಕ್ತೋಪಸೃಪ್ಯ ವ್ಯಪದೇಶಾತ್ವೋ, ಓಂ ಕಾರ್ಯಾಖ್ಯಾನಾದ ಪೂರ್ವಂ ಓಂ. ಸೂತ್ರ ಹೇಳುತ್ತೆ, ಮೋಕ್ಷ ಬೇಕು ಅಂದರೆ ಭಗವಂತನನ್ನು ಮಾತ್ರ. ವಿಷ್ಣುರ್ಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯ ಅಂತಾರೆ ಆಚಾರ್ಯರು. ಮಹಾಭಾರತ ತಾತ್ಪರ್ಯದಲ್ಲಿ ಮೂರೇ ಜನಕ್ಕೆ ಮೋಕ್ಷ ಕೊಡೋ ಸಾಮರ್ಥ್ಯ ಇರೋದು, ಒಂದು ಭಗವಂತ, ಇನ್ನೊಬ್ಬಳು ಲಕ್ಷ್ಮೀದೇವಿ, ಇನ್ನೊಬ್ಬರು ವಾಯುದೇವರು. ಆದರಲ್ಲಿ ಈ ಇಬ್ಬರು ಲಕ್ಷ್ಮೀದೇವಿ ಮತ್ತು ವಾಯುದೇವರು ಭಗವಂತನ ಅನುಗ್ರಹದಿಂದ ಕೊಡ್ತಾರೆ, ಸ್ವಂತ ಸಾಮರ್ಥ್ಯದಿಂದ ಅಲ್ಲ. ಸ್ವಂತ ಸಾಮರ್ಥ್ಯದಿಂದ ಮೋಕ್ಷ ಕೊಡೋನು ಭಗವಂತ ಮಾತ್ರ. ಅದನ್ನು ರುದ್ರದೇವರು ಹೇಳ್ತಾ ಇದ್ದಾರೆ. ಆಮೇಲೆ ಶುಚಿಷತ್ ಅಂತ ಒಂದು ಶಬ್ದ ಇದೆ ಇಲ್ಲಿ, ಶುಚಿಷದೇ ನಮಃ. ಶುಚಿಷತ್ ಅಂದ್ರೆ ಏನು ಅಂದರೆ, ಶುಚಿ ಅಂತ ವಾಯುದೇವರಿಗೆ ಹೆಸರು. ಶುಚಿ ಪಾವಕ ಉಚ್ಚತೆ ಸೋಮಸ್ಸು ತಸ್ಯ ಮಧ್ವಃ ದೇವಾವೀದ ಗಶಂಸಃ ಅಂತ ಕೋಮಾನ ಮಂತ್ರ ಅದು. ಅಥವಾ ಬಳಿತಾ ಸೂಕ್ತದಲ್ಲಿದೆ ಶುಚಿಹಿ. ಬಳಿತಾ ಸೂಕ್ತವನ್ನು ನಾವು ಚಿಂತನೆ ಮಾಡಿದಾಗ ಬಳಿತಾ ಸೂಕ್ತದಲ್ಲಿ ವಾಯುದೇವರಿಗೆ ಶುಚಿ ಅಂತ, ಅಭವದ್ಗೃಣ ಶುಚಿ ಆಜಿನ್ಮಾತ್ರೋ ರಾವಿ ಸದ್ಯ ಅಭವದ್ಗೃಣ ಶುಚಿ. ಏನು ಶುಚಿ ಅಂದರೆ ಗರ್ಭವಾಸ ದುಃಖ ಇಲ್ಲ ಅವರಿಗೆ, ಯಾವ ರೀತಿಯ ದುಃಖ ಇಲ್ಲ, ಯಾವ ರೀತಿಯ ಮಲಿನ ಇಲ್ಲ. ಆದ್ದರಿಂದ ವಾಯುದೇವರಿಗೆ ಶುಚಿ ಅಂತ ಕರೀತಾರೆ. ಅಂತ ಶುಚಿ ನಾಮಕ ವಾಯುದೇವರ ಒಳಗಿರ್ತಾನೆ ಭಗವಂತ, ಅದಕ್ಕೆ ಅವನಿಗೆ ಶುಚಿಷತ್. ಹಂಸ ಶುಚಿ ಷದ್ವಸುರಂತರಿಕ್ಷ ಸದ್ದೋತ ವೇದಿಷತ್ ಅತಿತಿರ್ದುರೋಣ ಸತ್ ನೃಷದ್ವರ ಸದೃತ ಸದ್ಯೋಮ ಸದಬ್ಜ ಗೋಜ ಋತಜ ಅದ್ರಿಜ ಋತಂ ಬೃಹತ್. ಮಾಧ್ಯಾಹ್ನಿಕ ಸಂಧ್ಯಾವಂದನೆಯಲ್ಲಿ ಅರ್ಘ್ಯಪ್ರಧಾನ ಮಂತ್ರ ಅದು. ಅಂತಹ ವಾಯುದೇವರ ಒಳಗಡೆ ಇರತಕ್ಕಂತಹ ಶುಚಿಷದೆ ನಿತ್ಯಂ, ಯಾವಾಗಲೂ ವಾಯುದೇವರ ಒಳಗಡೆ ಇರತಕ್ಕಂತಹ ಭಗವಂತ ನಿನಗೆ ನಮಸ್ಕಾರ ಅಂತ ಹೇಳಿ, ಇಷ್ಟು ರುದ್ರದೇವರ ಉಪದೇಶದಲ್ಲಿ ಬೇಕಾದಷ್ಟು ಭಗವಂತನ ಮಹಿಮೆಗಳನ್ನು ನಿರೂಪಣೆ ಮಾಡ್ತಾರೆ ರುದ್ರದೇವರು. ಇಷ್ಟೆಲ್ಲ ಉಪದೇಶ ಮಾಡಿ ಇದಕ್ಕೆ ರುದ್ರಗೀತ ಅಂತ ಕರೀತಾರಪ್ಪ, ಇದನ್ನು ನಿಮಗೆ ಉಪದೇಶ ಮಾಡಿದ್ದೀನಿ, ಇನ್ನು ಭಗವಂತನನ್ನು ಆರಾಧನೆ ಮಾಡಿ ಅಂತ ಹೇಳಿ ಅವರಲ್ಲಿಂದ ಹೊರಡ್ತಾರೆ. ಆಮೇಲೆ ಪ್ರಾಚೀನ ಬರಿಹಿ ಅವರಪ್ಪ ಬರೀ ಯಜ್ಞ ಮಾಡ್ತಾ ಇರ್ತಾನೆ ಅವನು. ನಾರದರು ಬಂದರು ಒಂದ್ಸಲ ಪ್ರಾಚೀನ ಬರಿಹಿ ಹತ್ರ. ಪ್ರಾಚೀನ ಬರಿಹಿ ಏನು ಮಾಡ್ತಾ ಇದೆಯಪ್ಪ? ಸ್ವಾಮಿ ಯಜ್ಞ ಮಾಡ್ತಾ ಇದ್ದೀನಿ. ಸಂತೋಷ, ಯಜ್ಞ ಮಾಡೋದು ತಪ್ಪಲ್ಲ, ಆದರೆ ಈ ಯಜ್ಞವನ್ನು ಯಾರಿಗೆ ಅರ್ಪಣೆ ಮಾಡ್ತೀಯಪ್ಪ? ಕೃಷ್ಣಾರ್ಪಣ ಅಂತೀಯೋ, ಯಾರಿಗೆ ಅರ್ಪಣೆ ಮಾಡ್ತೀಯ, ಅಥವಾ ಸುಮ್ಮನೆ ಇದ್ದು ಬಿಡ್ತೀಯ? ಯಾರಿಗೂ ಅರ್ಪಣೆ ಮಾಡ್ದೇನೆ. ಈ ಯಜ್ಞವನ್ನು ಸ್ವೀಕಾರ ಮಾಡೋನು ಯಾರು? ಆ ಯಜ್ಞಕ್ಕೆ ಪುಣ್ಯ ಕೊಡೋನು ಯಾರು? ಆ ಪುಣ್ಯಕ್ಕೆ ಫಲ ಕೊಡೋರು ಯಾರು? ಅಪ್ಲಿಕೇಶನ್ ಬರೆದು ನಾವೇ ಇಟ್ಕೊಂಡ್ಬಿಟ್ರೆ ಕೆಲಸ ಸಿಗತ್ತಾ? ಅಪ್ಲಿಕೇಶನ್ ಕಳಿಸ್ಬೇಕಲ್ವಾ ಕನ್ಸರ್ನ್ಡ್ ಪರ್ಸನ್ಗೆ? ಯಜ್ಞ ಅನ್ನೋದು ಒಂದು ಅಪ್ಲಿಕೇಶನ್ ಇದ್ದಂಗೆ, ಅದು ಯಾರಿಗೋ ಅರ್ಪಣೆ ಮಾಡಬೇಕಲ್ವ ಪುಣ್ಯ ಬರಬೇಕಾದ್ರೆ? ಯಾರಿಗೆ ಅರ್ಪಣೆ ಮಾಡ್ತೀಯ ಅಂತ ಕೇಳಿದ್ರು ನಾರದರು. ಅದೆಲ್ಲ ಏನು ನಂಗೆ ಗೊತ್ತಿಲ್ಲ ಅಂದ್ಬಿಟ್ಟ ಅವನು, ಪ್ರಾಮಾಣಿಕವಾಗಿ ಹೇಳ್ಬಿಟ್ಟ, ನಂಗೇನು ಗೊತ್ತಿಲ್ಲ, ನಾಹಂ ಜಾನಾಮಿ. ಆಗ ನಿಂಗೊಂದು ಕತೆ ಹೇಳ್ತೀನಿ ಅಂತ ಕೇಳ್ತಾರೆ ಅವರು. ಇದಕ್ಕೆ ಪುರಂಜನೋಪಾಖ್ಯಾನ ಅಂತ ಕರೀತಾರೆ. ಪುರಂಜನೋಪಾಖ್ಯಾನ ಬಹಳ ಪ್ರಸಿದ್ಧ ಆಗಿರೋದ್ರಿಂದ ಅದನ್ನು ಜಾಸ್ತಿ ಹೇಳೋದಿಲ್ಲ ನಾನು, ಹೊತ್ತೋ ಆಗೋಗ್ಬಿಟ್ಟಿದೆ. ನೋಡು, ಪುರಂಜನ ಅಂತೊಬ್ಬ ಇದ್ದ, ನಿತ್ಯ ಸಂಸಾರಿ ಮುಕ್ತಿ ಯೋಗ್ಯ ನಿತ್ಯ ಸಂಸಾರಿ ಜೀವ ಅವನು ಪುರಂಜನ ಅನ್ನೋನು. ಅವನಿಗೊಂದು ಪಟ್ಟಣ ಬೇಕಾಯಿತು, ವಾಸಕ್ಕೆ ಜಾಗ ಬೇಕಾಯಿತ್ತು. ಎಲ್ಲ ಕಡೆ ಹುಡುಕೊಂಡು ಈ ಭರತ ದೇಶಕ್ಕೆ ಬಂದ. ಅಲ್ಲಿ ಇವನು ಒಂದು ಪಟ್ಟಣ ಕಾಣಿಸ್ತು, ನವದ್ವಾರಗಳಿಂದ ಕೂಡಿದ ಒಂದು ಪಟ್ಟಣ, ಅದರಲ್ಲೊಂದು ಕೋಟೆ, ಅದರಲ್ಲೊಂದು ಉಪವನ. ಅಲ್ಲೊಬ್ಬಳು ಹೆಣ್ಣು ಮಗಳು ಸುಂದರಿ ಕೂತಿದ್ಲು. ಅವಳಿಗೆ 10 ಜನ ಸೇವಕರು 10 ಜನ ಸೇವಕಿಯರು. ಆ ಸುಂದರಿಗೆ ಒಬ್ಬ ಮಿತ್ರ ಆಹಾರ ತಂದು ಕೊಡ್ತಾ ಇದ್ದವನು. ಅವಳನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಒಂದು 5 ಹೆಡೆ ಸರ್ಪ. ಆ ಸುಂದರಿ ವರಾನ್ವೇಷಣೆ ಮಾಡ್ತಾ ಇದ್ಲು, ಮದುವೆ ಮಾಡ್ಕೋಬೇಕು ಅಂತ ಒಂದು ಗಂಡು ಹುಡುಕ್ತಾ ಇದ್ಲು. ಇವನನ್ನು ಕೇಳಿದ್ಲು ಈ ಪುರಂಜನನ,
ನನ್ನ ಮದುವೆ ಮಾಡ್ಕೋತೀಯ ನೀನು, ನನ್ನ ಮದುವೆ ಮಾಡ್ಕೊಂಡು ಆರಾಮವಾಗಿ ಈ ಪಟ್ಟಣದಲ್ಲಿ ಇದ್ದುಬಿಡು, ಒಂದು 100 ವರ್ಷ ಆರಾಮವಾಗಿ ಜೀವನ ಮಾಡ್ಬೋದು ಅಂತ. ಇವನು ಹೂ ಅಂದುಬಿಟ್ಟ, ಆ ಸುಂದರಿಯನ್ನು ಲಗ್ನ ಮಾಡಿಕೊಂಡ, ಅವಳ ಜೊತೆ ಇದ್ದುಬಿಟ್ಟ. ಈ ಪಟ್ಟಣಕ್ಕೆ ಒಟ್ಟು 9 ದ್ವಾರಗಳು, ಮೇಲೆ 7, ಕೆಳಗೆ 2. ಆ 9 ದ್ವಾರಗಳ ಮೂಲಕ ಇವನು ವ್ಯಾಪಾರ ಮಾಡ್ತಾ ಇದ್ದ, ವ್ಯವಹಾರ ಮಾಡ್ತಾ ಇದ್ದ. ನಳಿನಿ, ನಾಡಿನಿ, ದೇವಭೂ, ಪಿತೃಭೂ ಅಂತ ಇದಕ್ಕೆಲ್ಲ ಹೆಸರು. ಇದ್ದುಬಿಟ್ಟ ಅವನು ಎಷ್ಟೋ ವರ್ಷ ಆ ಹೆಂಡತಿಯ ಜೊತೆಯಲ್ಲಿ ಸಂಸಾರ ಮಾಡ್ಕೊಂಡು ಇದ್ದುಬಿಟ್ಟ. ಆಮೇಲೆ ಇವನಿಗೆ ಒಬ್ಬ ಮಿತ್ರ ಇದ್ದ, ಅವಿಜ್ಞಾತ ಅಂತ. ಆ ಮಿತ್ರನನ್ನ ಮರೆತೇ ಬಿಟ್ಟ ಇವನು. ಅವಿಜ್ಞಾತ, ವಿಜ್ಞಾತ ಅಂದ್ರೆ ತಿಳ್ಕೊಂಡಿರೋದು, ಅವಿಜ್ಞಾತ ಅಂದ್ರೆ ತಿಳ್ಕೊಳ್ಳದೆ ಇರೋದು. ಅವನು ಮರೆತು ಬಿಟ್ಟ ಆ ಸ್ನೇಹಿತನ್ನ, ಈ ಸುಂದರಿ ಜೊತೆ ವ್ಯವಹಾರ ಮಾಡ್ಕೊಂಡು ಇದ್ದುಬಿಟ್ಟ ಸಂಸಾರ ಮಾಡಿಕೊಂಡು. 1 ವರ್ಷ ಆಯಿತು. ಒಬ್ಬ ಚಂಡವೇಗ ಅಂತ ಒಬ್ಬ ಬಂದ, ಗಂಧರ್ವ. ಅವನಿಗೆ 360 ಜನ ಗಂಧರ್ವರು, 365 ಜನ ಗಂಧರ್ವಿಯರು, ಸೇವಕರು. ಇನ್ನೊಬ್ಬ ಬಂದ ಪ್ರಜ್ವರ ಅಂತ, ಇನ್ನೊಬ್ಬಳು ಬಂದ್ಲು ಕಾಲಕನ್ಯೆ ಅಂತ. ಎಲ್ಲ ಈ ಪಟ್ಟಣವನ್ನು ಕೊಳ್ಳೆ ಹೊಡಿಯೋಕ್ಕೆ ಶುರು ಮಾಡಿದ್ರು ಅವರು. ಇವನು ಹೇಗಿದ್ರು ಆ ಸುಂದರಿ ಜೊತೆ ಇದ್ದುಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು, ಇವನೇನು ನೋಡ್ಕೊಬೋದಿಲ್ಲ ಈ ಪಟ್ಟಣವನ್ನು ಅಂಥೇಳಿ ಆ ಚಂಡವೇಗ ಅನ್ನೋ ಗಂಧರ್ವ, ಈ ಕಾಲಕನ್ಯೆ ಅನ್ನತಕ್ಕಂಥ ಹೆಣ್ಣು ಮಗಳು, ಪ್ರಜ್ವರ ಅನ್ನತಕ್ಕಂಥವನು ಒಬ್ಬ, ಎಲ್ಲ ಪಟ್ಟಣವನ್ನು ಕೊಳ್ಳೆ ಹೊಡಿಯೋಕ್ಕೆ ಬಂದರು. ಇವನಿಗೆ ಗೊತ್ತಾಗೋ ಅಷ್ಟೊತ್ತಿಗೆ ಆ ಪಟ್ಟಣ ಪೂರ್ತಿ ಕೊಳ್ಳೆ ಹೊಡೆದಿದ್ದಾಗೋ ಈಗಿತ್ತು, ಉರಿದೋಯ್ತು, ನಾಶ ಆಗೋಯ್ತು ಅಂದರು ನಾರದರು. ಏನು ತಲೆ ಬುಡ ಗೊತ್ತಾಗಲಿಲ್ಲ ಅಂದ ಅವನು ನನಗೆ. ನಾವು ಪ್ರಾಚೀನ ಬರೀ ಹೇಳ್ದೆ, ಏನು ಹೇಳಿದ್ರಿ ಕತೆ ಸ್ವಾಮಿ ನಾರದರೆ ಅಂದರೆ, ನಿಂದೇ ಕತೆ ಹೇಳಿದ್ದು ಅಂತಾರೆ ಅವರು. ಪುರಂಜನ ಅಂದರೆ ಜೀವ. ಅವನಿಗೆ ಒಳ್ಳೆ ಪಟ್ಟಣ ಬೇಕಾಗಿತ್ತು ಅಂದರೆ ವಾಸ ಮಾಡೋಕ್ಕೆ ಒಂದು ದೇಹ ಬೇಕಾಗಿತ್ತು ಅಂತ ಅರ್ಥ. ಆ ದೇಹವನ್ನು ಹುಡುಕೊಂಡು ಎಲ್ಲ ಕಡೆ ಸಂಚಾರ ಮಾಡ್ತಾ ಮಾಡ್ತಾ ಈ ಭರತಖಂಡಕ್ಕೆ ಬಂದ. ಇಲ್ಲಿ 9 ದ್ವಾರಗಳಿಂದ ಕೂಡಿರ್ತಕ್ಕಂಥ ಈ ದೇಹವನ್ನು ನೋಡ್ದ. ಇದಕ್ಕೆ 9 ದ್ವಾರಗಳಿದೆ, ಇಲ್ಲಿ 7 ಇದೆ, ಕೆಳಗೆ 2 ಇದೆ ಅಲ್ವಾ, ಇದಕ್ಕೆ 9 ದ್ವಾರದಿಂದ ಕೂಡಿದ ದೇಹ ಇದು. ತುಂಬಿದ ಹರಿಗೋಲಂಬಿಗ ಅದಕ್ಕೊಂಬತ್ತು ಛಿದ್ರವು ಅಂಬಿಗ ಸಂಭ್ರಮದಿಂದ ನೋಡಂಬಿಗ ಅದರಿಂಬು ನೋಡಿ ನಡೆಸಂಬಿಗ ಅಂಬಿಗ ನಾ ನಿನ್ನ ನಂಬಿದೆ ಜಗದಂಬಾರಮಣ ನಂಬಿದೆ. ದಾಸರಾಯರು ಹೇಳ್ತಾರೆ 9 ಛಿದ್ರವು ಅಂಬಿಗ, 9 ದ್ವಾರಗಳಿಂದ ಕೂಡಿರ್ತಕ್ಕಂಥದ್ದು. ಬಂದ ಆ ಸುಂದರಿ ಯಾರು ಅಂದರೆ ಬುದ್ಧಿ. ಬುದ್ಧಿ ಇದೆಯಲ್ಲ ಇದು ಸುಂದರಿ. ಅವಳಿಗೆ 10 ಜನ ಸೇವಕರು ಅಂದರೆ 10 ಇಂದ್ರಿಯಗಳು. 10 ಜನ ಸೇವಕಿಯರು ಅಂದರೆ ಆ 10 ಇಂದ್ರಿಯಗಳಿಗೆ ವಿಷಯಗಳು, ಶಬ್ದ ಸ್ಪರ್ಶ ರೂಪರಸಗಂಧ ಇತ್ಯಾದಿಗಳು. ಆ ಸುಂದರಿಗೆ ಅನ್ನ ಆಹಾರ ತಂದುಕೊಡ್ತಾ ಇರತಕ್ಕಂಥವನು ಮಿತ್ರ ಅಂದರೆ ಮನಸ್ಸು. 5 ಹೆಡೆ ಸರ್ಪ ಅಂದರೆ ಪ್ರಾಣವಾಯು, ನಮ್ಮನ್ನು ರಕ್ಷಣೆ ಮಾಡ್ತಾ ಇರೋದು. ಈ ಬುದ್ಧಿ ಹೇಳ್ದಂಗೆ ಕೇಳ್ತಾ ಇದ್ದಾನೆ ಈ ಜೀವ, ನನ್ನ ಮದುವೆ ಮಾಡ್ಕೋತೆ ಅಂತ ಕೇಳ್ತೋ ಆ ಬುದ್ಧಿ. ಹ್ಞೂ ಅಂದ್ಬಿಟ್ಟ. ಆ ಬುದ್ಧಿ ಕುಣಿದಂಗೆ ಕುಣಿತಾ ಇದ್ದ ಅವನು ಅವಳನ್ನು ಲಗ್ನ ಮಾಡಿಕೊಂಡು. ಅವಿಜ್ಞಾತ ಅನ್ನೋನು ಒಬ್ಬ ಮಿತ್ರ. ಅವಿಜ್ಞಾತ ಅಂದರೆ ಪರಮಾತ್ಮ, ಅವನ ಜೊತೆಗೆ ಇರೋನು, ಅವನು ಸ್ನೇಹಿತ, ಪ್ರಾಣ ಸ್ನೇಹಿತ, ಪ್ರಾಣ ಕೊಡುವ ಸ್ನೇಹಿತ. ಅವನನ್ನ ಮರೆತು ಬಿಟ್ಟ ಇವನು, ಪರಮಾತ್ಮನನ್ನು ಮರೆತು ಬಿಟ್ಟ. ಬುದ್ಧಿ ಹೇಳ್ದಂಗೆ ಅಲ್ಲಿ ಹೋಗು ಇಲ್ಲಿ ಹೋಗು ಅದು ತಗೊಂಬ, ಇಂದ್ರಿಯಗಳ ಮೂಲಕ ವ್ಯಾಪಾರ ಮಾಡ್ತಾ ಇರ್ತಾನೆ. 9 ದ್ವಾರಗಳ ಮೂಲಕ ವ್ಯಾಪಾರ ಮಾಡ್ತಾನೆ ಅಂದರೆ, ಕಿವಿಯಿಂದ ಒಂದು, ಕಣ್ಣಿಂದ ಒಂದು, ಮೂಗಿಂದ ಒಂದು, ನಾಲ್ಗೆಯಿಂದ ಒಂದು, ಕೈಯಿಂದ ಒಂದು, ಬರೀ ಕೆಲಸ ಮಾಡ್ತಾ ಇರೋದು ಲೋಕದ ಕೆಲಸಗಳು. ಭಗವಂತನನ್ನು ಮರೆತು ಬಿಟ್ಟ. 100 ವರ್ಷ ಅಲ್ಲೇ ಇದ್ದುಬಿಟ್ಟ. ಅಂದರೆ ಈ ಜೀವ ಈ ದೇಹದಲ್ಲಿ ಮ್ಯಾಕ್ಸಿಮಮ್ ಒಂದು 100 ವರ್ಷ ಇರ್ತಾನೆ. ಬುದ್ಧಿ ಹೇಳ್ದಂಗೆ ಕುಣಿತಾ ಇರ್ತಾನೆ. ಹೆಂಡತಿ ಪ್ರಾಣ ಹಿಂಡುತಿ ಕೊಂಡ ಕೋತಿಯಂತೆ ಕುಣಿಸುತ್ತಿ ಅಂತಾರೆ ದಾಸರಾಯರು. ಅಲ್ಲಿ ಹೆಂಡತಿ ಅಂದರೆ ಬುದ್ಧಿ ಅಂತ ಅವರು. ಈ ಬುದ್ಧಿ ಹೇಳ್ದಂಗೆ ಕೇಳ್ತಾರೆ ಅಂದರೆ, ಯಾರ ಮಾತು ಕೇಳಲ್ಲ ಅವನು, ಹೆಂಗೆ ಬೇಕೋ ಹಂಗಿರ್ತಾನೆ ಅನ್ನೋ ಅರ್ಥದಲ್ಲಿದೆ ಅದು. ಆಮೇಲೆ ಚಂಡವೇಗ ಅಂತ ಒಬ್ಬ ಗಂಧರ್ವ. ಈ ಚಂಡವೇಗ ಅನ್ನೋದು ಸಂವತ್ಸರ, 1 ವರ್ಷ. ಅದಕ್ಕೆ 360 ಹಗಲು, 360 ರಾತ್ರಿ. ಗಂಧರ್ವ ಗಂಧರ್ವಿಯರು. ಪ್ರಜ್ವರ ಅಂದರೆ ಜ್ವರಗಳು, ಡೆಂಗೆ, ಚಿಕನ್ ಗುನ್ಯ ಇದೆಲ್ಲ. ಕಾಲಕನ್ಯೆ ಅಂದರೆ ಮುದಿತನ. ನೋಡಿ, ಈ ದೇಹಕ್ಕೆ ಚಂಡವೇಗ ಅಂತ ಒಬ್ಬ ಗಂಧರ್ವ ಬರ್ತಾನೆ ಅಂದರೆ, 1 ವರ್ಷ ಆಗ್ತಾ ಇದ್ದಂಗೂ ಇದ್ರ ಮೇಲೆ ಆಕ್ರಮಣ ಆಗ್ತಾ ಇರುತ್ತೆ. ಏನು ಹುಷಾರಾಗಿದ್ದೀರಾ ಅಂದರೆ, ಅಯ್ಯೋ ಹೋದ ವರ್ಷ ಇದ್ದಂಗಿಲ್ಲ ರೀ. ಇದು ಚಂಡವೇಗ ಅಂದರೆ ಕಾಲದ ಪ್ರಭಾವ ಅಂತ ಅರ್ಥ. ನೋಡಿ, ಒಬ್ಬರೇ ಬರ್ತಾ ಇದ್ದೆ, ಈಗ ಬರೋಕ್ಕಾಗೋದಿಲ್ಲ, ಗಾಂಧಿ ಬಜಾರಲ್ಲಿ ಜನ ಜಾಸ್ತಿ ಆಗ್ಬಿಡ್ತಾರೆ, ಹೋದ ವರ್ಷ ಬರ್ತಾ ಇದ್ದೆ, ಯಾರು ಕರ್ಕೊಂಬರೋರಿಲ್ಲ, ಅದಕ್ಕೆ ಪುರಾಣಕ್ಕೆ ಬರಲ್ಲ ಅಂತೀವಲ್ಲ, ಇದು ಕಾಲದ ಪರಿಣಾಮ ನಮ್ಮ ಮೇಲೆ ಆಗ್ತಾ ಇರೋದು, ಇದೇ ಚಂಡವೇಗ ಅಂದರೆ. ಆಮೇಲೆ ಕಾಲಕನ್ಯೆ ಅಂದರೆ ಮುದಿತನ. ಪ್ರಜ್ವರ ಅಂದರೆ ಜ್ವರಾದಿಗಳು,
ಎಲ್ಲ ಬಂದು ಈ ನಮ್ಮ ದೇಹದ ಮೇಲೆ ಆಕ್ರಮಣ ಮಾಡುತ್ತೆ. ಹಿಂಗೆ ಇರ್ತೀವ ನಾವು, ಒಂದೊಂದಾಗಿ ಬರುತ್ತೆ. ಕಡೆಗೆ ಈ ದೇಹ ಕೃಷ್ಣಾರ್ಪಣ ವಸ್ತು ಅಂತ ಒಂದಿನ ಹೊಟ್ಟೋಗ್ಬಿಡುತ್ತೆ. ಆದರೆ ಈ ಜೀವ ತನ್ನ ಜೊತೆ ಇರತಕ್ಕಂತಹ ಅವಿಜ್ಞಾತ ಅನ್ನತಕ್ಕಂತಹವನನ್ನು ಮರೆತು ಬಿಡ್ತಾನೆ. ಭಗವಂತನನ್ನು ಮರೆತು ಬಿಟ್ಟಿದೆಯಾ ನೀನು? ನಿನಗಿದನ್ನು ಹೇಳಕ್ಕೆ ಬಂದೆ ನಾರದ ಹೇಳ್ತಾರೆ ಪ್ರಾಚೀನ ಬರಹಿ. ಭಗವಂತನನ್ನು ಮರೆತು ಎಷ್ಟು ಯಜ್ಞ ಮಾಡಿದ್ರೆ ಏನು ಪ್ರಯೋಜನ? ಕೃಷ್ಣ ಏನು ಹೇಳ್ತಾನೆ ಭಗವದ್ಗೀತೆಯಲ್ಲಿ? ಯತ್ಕರೋಷಿ ಯದಸ್ನಾಶಿ ಯಜ್ಜುಹೋಷಿ ದದಾಸಯತ್ ಯತ್ ತಪಶ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ನನಗೆ ಕೃಷ್ಣಾರ್ಪಣ ಅನ್ನಪ್ಪ ಅಂತಾನೆ ಅವನು. ಅದನ್ನು ನಾವು ಅಂದೇ ಇದ್ದರೆ ಈ ಯಜ್ಞದಿಂದ ಅಥವಾ ಈ ಪ್ರವಚನದಿಂದ ಅಪೂಪದಾನದಿಂದ ಅಥವಾ ನಾವು ಕೊಟ್ಟಿರತಕ್ಕಂತಹ ಪ್ರತಿಷ್ಠಾನಕ್ಕೆ ಕೊಟ್ಟಿರತಕ್ಕಂತಹ ಹಣದಿಂದ ಅದು ಕೃಷ್ಣ ಭಗವಂತ ಪ್ರೀತನಾಗಲಿ ಅಂತ ಕೊಡದೇ ಇದ್ದರೆ ಭಗವಂತ ಅನುಗ್ರಹ ಮಾಡೋದಿಲ್ಲ. ಕೃಷ್ಣಾರ್ಪಣ ವಸ್ತು ಅಂತಲೇ ಕೊಡಬೇಕು. ಈ ಒಂದು ನಾವು ಮಾಡಿರ್ತಕ್ಕಂಥ ದಾನದಿಂದ ಶ್ರೀಹರಿ ಪ್ರೀತನಾಗಲಿ ಅಂತ ಕೊಟ್ಟರೆ ಅಪಾರ ಪುಣ್ಯವನ್ನು ಕೊಡ್ತಾನೆ. ನೀನದು ಮಾಡ್ತಾ ಇಲ್ಲ ಪ್ರಾಚೀನ ಬರಹಿ, ಬರೀ ಯಜ್ಞ ಮಾಡ್ತಾ ಇದೆಯಾ, ಪಶುಗಳನ್ನು ಬೇಕಾದಷ್ಟು ಬಲಿ ಕೊಡ್ತಾ ಇದೆಯಾ. ಕೃಷ್ಣಾರ್ಪಣ ಅಂತ ಕೊಟ್ಟರೆ ತೊಂದರೆ ಇಲ್ಲ, ಬರೀ ಬಲಿ ಕೊಟ್ಟರೆ ಆ ಪಶುಗಳೆಲ್ಲ ಕಾದಿರುತ್ತಂತೆ ಅಲ್ಲಿ ಯಮಲೋಕದಲ್ಲಿ. ನಾವು ಬರಲಿ ಅವನು ಮಾಡ್ತೀನಿ ಅಂತ, ನೋಡು ನಿನ್ನನ್ನು ತಿನ್ನಕ್ಕೆ ಕಾಯ್ತಾ ನಿಂತಿದೆ ಅಂತಾರೆ ನಾರದರು. ಇನ್ನು ಮೇಲೆ ಯಜ್ಞ ಮಾಡುವಾಗ ಭಗವತ್ ಪ್ರೇರಣೆಯ ಭಗವತ್ ಪ್ರೀತಿ ಅರ್ಥಮಂತ ಮಾಡು ಅಂತ ಉಪದೇಶ ಮಾಡಿ ಹೊರಡುತ್ತಾರೆ. ಅವನಿಗೂ ಜ್ಞಾನ ಬಂದ್ಬಿಡುತ್ತೆ ಪ್ರಾಚೀನ ಬರಿಹಿಗೆ. ಇನ್ನು ಮೇಲೆ ನಾನಿಲ್ಲಿರೋದಿಲ್ಲ ನನ್ನ ಈ ರಾಜ್ಯದಲ್ಲಿ ಅಂತ ಹೇಳಿ ಪ್ರಚೇತಸರು ನನ್ನ 10 ಜನ ಮಕ್ಕಳು ತಪಸ್ಸು ಮಾಡಕ್ಕೆ ಹೋಗಿದ್ದಾರೆ, ಅವರು ಬಂದ ಮೇಲೆ ಈ ರಾಜ್ಯವನ್ನು ಅವರು ಕೊಟ್ಟುಬಿಡಿ ಅಂತ ಹೇಳಿ ಮಂತ್ರಿಗಳಿಗೆ ರಾಜ್ಯವನ್ನು ಒಪ್ಪಿಸಿ ಪ್ರಾಚೀನ ಬರಿಹಿ ತನ್ನ ಹೆಂಡತಿ ಶತದೃತಿಯೊಂದಿಗೆ ಕಾಡು ಹೊರಟೋಗ್ತಾನೆ. ಇತ್ತಲ ಕಡೆ ಪ್ರಚೇತಸರು ರುದ್ರದೇವರಿಂದ ಉಪದೇಶವನ್ನು ಪಡೆದು 10,000 ವರ್ಷ ತಪಸ್ಸು ಮಾಡ್ತಾರೆ ನೋಡ್ರಿ ಅವರು. ಭಗವಂತ ಪ್ರತ್ಯಕ್ಷನಾಗುತ್ತಾನೆ, ಬೇಕಾದಷ್ಟು ಸ್ತೋತ್ರ ಮಾಡುತ್ತಾರೆ. ಆಗ ಭಗವಂತ ಹೇಳ್ತಾನೆ, ಮಾರೀಷಾ ಅಂತ ಒಬ್ಬ ಹೆಣ್ಣು ಮಗಳಿದ್ದಾಳೆ, ವೃಕ್ಷಕನ್ಯೆ ಅವಳು, ಪ್ರಮ್ಲೋಚನ ಅನ್ನತಕ್ಕಂಥ ಅಪ್ಸರೆಯಲ್ಲಿ ಕಂಡು ಅನ್ನತಕ್ಕಂಥ ಋಷಿಗಳಲ್ಲಿ ಉತ್ಪನ್ನಳಾದವಳು, ಚಂದ್ರ ರಕ್ಷಣೆ ಮಾಡಿರ್ತಕ್ಕಂಥ ವೃಕ್ಷಕನ್ಯೆ, ಅವಳನ್ನು ನೀವು 10 ಜನ ಲಗ್ನ ಮಾಡ್ಕೊಂಬಿಡಿ, ಭಗವಂತ ನಿಮ್ಮ ಮತ್ತೊಮ್ಮೆ ದಕ್ಷ ಪ್ರಜಾಪತಿ ಉತ್ಪನ್ನನಾಗುತ್ತಾನೆ ಅಂತ ಭಗವಂತ ಹೇಳ್ತಾನೆ. ಬೆಳೆ ಮೇಲೆ ಬಂದು ಎದ್ದು ನೋಡ್ತಾರೆ, 10,000 ವರ್ಷ ತಪಸ್ಸು ಮಾಡಿದ ಮೇಲೆ ಎದ್ದು ಬಂದು ನೋಡ್ತಾರೆ, ಎಲ್ಲ ಕಡೆ ಮರಗಳು ಬೆಳೆದು ಬಿಟ್ಟಿರುತ್ತೆ, ನೋಡ್ಕೊಂಬರಿಲ್ಲ ಅಷ್ಟು ಕಡೆ. ಇವರು ತಮ್ಮ ಕಣ್ಣನ್ನು ಬಿಡ್ತಾರೆ ಪ್ರಚೇತಸರು, ಕಣ್ಣಿನಿಂದ ಕಿಡಿ ಬರಕ್ಕೆ ಶುರು ಆಗುತ್ತೆ, ಬಾಯಿಯಿಂದ ಗಾಳಿ, ಕಣ್ಣಿನಿಂದ ಕಿಡಿ, ಕಣ್ಣಿನಿಂದ ಕಿಡಿ ಬಂತು, ಮರ ಹತ್ಕೊಂಡ್ಬಿಡ್ತು, ಬಾಯಿಯಿಂದ ಗಾಳಿ ಬಂತು, ಎಲ್ಲ ಮರಗಳು ದಗದಗದಗದಗ ಉರಿಯಕ್ಕೆ ಶುರು ಆಗ್ಬಿಡುತ್ತೆ. ಆಗ ಚಂದ್ರ ಬಂದು ಹೇಳುತ್ತಾನೆ, ನೋಡಿ ಚಂದ್ರ ಈ ವನಸ್ಪತಿಗಳು ಲತೆಗಳಿಗೆ ಎಲ್ಲ ನಿಯಾಮಕ ಅವನು, ಚಂದ್ರ ಅವನ ಕಂಟ್ರೋಲಲ್ಲಿ ಇರುತ್ತದು. ಚಂದ್ರ ಬಂದು ಹೇಳ್ತಾನೆ, ಹಾಗೆಲ್ಲ ವೃಕ್ಷಗಳನ್ನು ಸುಡಬಾರದು, ಭಗವಂತನ ಸೃಷ್ಟಿಯಲ್ಲಿ ಯಾವುದು ವ್ಯರ್ಥ ಸೃಷ್ಟಿ ಇಲ್ಲ, ಎಲ್ಲದರಿಂದ ಪ್ರಯೋಜನ ಇದೆ. ಒಂದು ಕೆಲಸ ಮಾಡಿರಿ, ನನ್ನ ಹತ್ರ ಮಾರೀಷಾ ಅಂತ ಒಬ್ಬ ಹೆಣ್ಣು ಮಗಳಿದ್ದಾಳೆ, ಆ ಮಾರೀಷಾ ಅನ್ನತಕ್ಕಂಥ ಹೆಣ್ಣು ಮಗಳನ್ನು ನಿಮಗೆ ಕೊಟ್ಟು ಲಗ್ನ ಮಾಡ್ತೀನಿ, ನೀವೆಲ್ಲ ಸ್ವೀಕಾರ ಮಾಡಿರಿ ಅಂತ ಹೇಳಿ ಭಗವಂತನ ಆಜ್ಞೆಯಂತೆ ಪ್ರಚೇತಸರು ಆ ಹೆಣ್ಣು ಮಗಳನ್ನು ಲಗ್ನ ಮಾಡಿಕೊಂಡು ಅಲ್ಲಿ ದಕ್ಷ ಪ್ರಜಾಪತಿ ಮತ್ತೊಮ್ಮೆ ಉತ್ಪನ್ನನಾಗುತ್ತಾ ಇದ್ದಾನೆ. ಎಷ್ಟೋ ವರ್ಷ ಆದ ಮೇಲೆ, 1,000 ವರ್ಷ ರಾಜ್ಯಭಾರ ಮಾಡಿದಾಗ ಒಂದಿನ ನಾರದರು ಬರ್ತಾರೆ ಅವರ ಅರಮನೆಗೆ. ಆಗ ಪ್ರಚೇತಸರು ಮತ್ತೆ ಕೇಳ್ತಾರೆ, ರುದ್ರದೇವರು ಅವತ್ತು ಭಗವಂತನ ತತ್ವ ಉಪದೇಶ ಮಾಡಿದ್ರು, 100,000 ವರ್ಷ ರಾಜ್ಯಭಾರ ಮಾಡಿಬಿಟ್ಮೇಲೆ ಎಲ್ಲ ಮರೆತೋಯ್ತು ನಾರದರೆ, ದಯವಿಟ್ಟು ಇನ್ನೊಮ್ಮೆ ಭಗವಂತನ ತತ್ವವನ್ನು ಹೇಳ್ರಿ ಎಂದಾಗ, ಆಗ ನಾರದರು ಪ್ರಚೇತಸರನ್ನು ಕುರಿತು ಉಪದೇಶ ಮಾಡ್ತಾರೆ. ಅದರಲ್ಲಿ ಒಂದೇ ಒಂದು ಶ್ಲೋಕ ಹೇಳಿಬಿಡ್ತೀನಿ. ಯಥಾತರೋರ್ ಮೂಲ ನಿಷೇವಣೇನ ತೃಪ್ಯಂತಿ ತಸ್ಕಂದ ಭುವೋ ವಿಶಾಖಾ ಪ್ರಾಣೋಪಹಾರೋತ್ರ ಯತೇಂದ್ರಿಯಾಣ ತಥೈವ ಸರ್ವಾರ್ಹಣ ಅಚ್ಯುತೇಜ್ಯ. ನಾರದರು ಹೇಳ್ತಾರೆ, ನೋಡು ನೋಡಿ ಪ್ರಚೇತಸರೇ, ಈಗ ಒಂದು ಗಿಡ ಚೆನ್ನಾಗಿ ಚಿಗುರುತ್ತಾ ಇರಬೇಕು, ಬೆಳೀತಾ ಇರಬೇಕು ಅಂದರೆ ನೀರು ಎಲ್ಲಿಗೆ ಹಾಕಬೇಕು ಅಂದರೆ ಆ ಬೇರ್ಗೆ ಹಾಕಬೇಕು. ಯಥಾತರೋರ್ ಮೂಲ ನಿಷೇವಣೇನ, ಗಿಡಕ್ಕೆ ಮೂಲ ಬೇರು, ಬೇರಿಗೆ ನೀರು ಹಾಕೋದು ನಾವು. ಬೇರಿಗೆ ನೀರು ಹಾಕಿದಾಗ ಇಡೀ ಗಿಡ ಬಾಡೋಗಿರುತ್ತಲ್ಲ, ಚಿಗಿರು ಬಿಡುತ್ತೆ, ಮಾರನೇ ದಿನ ಹೋಗೋಷ್ಟೊತ್ತಿಗೆ ತಲೆ ಎತ್ತಿ ನಿಂತಿರುತ್ತೆ. ಎಲ್ಲ ಗಿಡಗಳಿಗೆ, ಎಲ್ಲ ಎಲೆಗಳಿಗೆ, ಎಲ್ಲ ಕೊಂಬೆಗಳಿಗೆ ನಾವೇನು ನೀರು ಹಾಕಲ್ಲ, ಏಣಿ ಹಾಕ್ಕೊಂಡು ಎಲ್ಲದಕ್ಕೂ ಒಂಚೂರು ಹಾಕ್ಕೊಂಬರ್ತೀವ, ಏನಿಲ್ಲ ಕೆಳಗಡೆ ನೀರು ಹಾಕ್ಬಿಡ್ತೀವಿ. ಯಥಾತರೋರ್ ಮೂಲ ನಿಷೇವಣೇನ ತಸ್ಕಂದಭುವೋ ವಿಶಾಖ, ಅದು ನೀರು ಮೇಲೆ ಸ್ಕಂದದ ಮುಖಾಂತರ ಹೋಗಿ ಉಪಶಾಖೆಗಳಿಗೆ ಹೋಗಿ ಎಲ್ಲದಕ್ಕೂ ಹೊಟ್ಟೋಗುತ್ತೆ. ಹಂಗೆ ಇಡೀ ಜಗತ್ತಿಗೆ ಬೇರಿನ ಸ್ಥಾನದಲ್ಲಿ ಇರುವವನು ಭಗವಂತ ನಾರಾಯಣ. ಅವನನ್ನು ನೀವು ಚೆನ್ನಾಗಿ ಸ್ತೋತ್ರ ಮಾಡಿದರೆ, ಆರಾಧನೆ ಮಾಡಿದರೆ ಎಲ್ಲ ದೇವತೆಗಳು ಪ್ರೀತರಾಗುತ್ತಾರೆ. ಭಗವಂತ ಅನುಗ್ರಹ ಮಾಡಿಬಿಟ್ರೆ ಎಲ್ಲ ದೇವತೆಗಳ ಅನುಗ್ರಹ ಇರುತ್ತೆ. ಎಲ್ಲ ದೇವತೆಗಳನ್ನು ನೀವು ಪೂಜೆ ಮಾಡೋಕ್ಕೆ ಹೋಗಬೇಡ್ರಿ, ಮಾಡ್ರಿ, ಬೇಡ ಅನ್ನಲ್ಲ, ಸರ್ವೋತ್ತಮ ಅಂತ ಭಗವಂತನನ್ನು ಆರಾಧನೆ ಮಾಡಿಬಿಡ್ರಿ. ಪರಮಾತ್ಮನನ್ನು ಆರಾಧನೆ ಮಾಡಿದರೆ ಎಲ್ಲರನ್ನೂ ಮಾಡ್ದಂಗೆ.
ಈಗ ಮದುವೆ ಮನೆಗೆ ಕರಿಯಕ್ಕೆ ಬರ್ತಾರಲ್ಲ, ಮದುವೆ ಮನೆ ಮುಂಜಿಗೆ ಕರಿಯಕ್ಕೆ ಬಂದಾಗ ಯಜಮಾನನನ್ನು ಕರೆದು ಬಿಡ್ತಾರೆ, ದಯವಿಟ್ಟು ಬರಬೇಕು ನೀವು. ಯಜಮಾನನನ್ನು ಕರೆದ್ರೆ ಇಡೀ ಕುಟುಂಬದವರು ಹೇಗೆ ಮದುವೆಗೆ ಬರ್ತಾರೆ, ಮಕ್ಕಳು ಮೊಮ್ಮಕ್ಕಳು ಅವರು ಯಾರೋ ಮನೆ